ಕಾಳಿನೇ ನನ್ನ ಬ್ಯಾಗಲ್ಲಿ ಇಟ್ಟಿರಬಹುದು ಅಂತ ಅನುಮಾನ ಇದೆ. ಆದ್ರೆ ಖಂಡಿತವಾಗ್ಲೂ ಅವನೇ ಅಂತ ನಾನು ಹೇಳಕ್ ಆಗ್ತಾ ಇಲ್ಲಮ್ಮ. ನಿಮಗ್ ಗ್ಯಾರಂಟಿ ಇಲ್ದೇ ಇರ್ಬೋದು, ಆದ್ರೆ ನಂಗೆ ಗ್ಯಾರಂಟಿ ಆಗೋಗತ್ತೆ. ಈ ಕೆಲಸ ಮಾಡಿರೋದು ನಮ್ಮ ಅಣ್ಣಯ್ಯನೇ. ಆರೋಗ್ಯ ಹಾಳಾಗೋಯ್ತದೆ ಅಟ್ಟಯ್ಯ. ಈಗೇನು ಮಾವಯ್ಯ ತಿರ್ಗಾ ನಮ್ಮ ಮನೆಗೆ ವಾಪಸ್ಸೆ ಬರಕಿಲ್ಲ ಅನ್ಕೊಂಡಿದ್ದೀರಾ ಹೆಂಗೆ? ಉಳಿಯೇಟ್ ಬಿದ್ಮೇಲೆನೆ ಕಾಡ್ಕಲ್ಲು ಒಳ್ಳೆ ಮೂರ್ತಿ ಆಗೋದು ಅಂತ ನಮ್ಮ ಹರಿಕತೆ ದಾಸ್ ಹೇಳ್ತಿದ್ರು. ಈಗಾಗ್ಲೇ ನಮ್ಮ ಮಾವಯ್ಯ ಒಳ್ಳೆ ಮನ್ಸು ಅಂತ ಹೆಸರು ತಗೊಂಡವ್ರೆ. ಇನ್ನೀಗ ಈ ಪರೀಕ್ಷೆನ ಗೆದ್ದು ಬಂದು ಇನ್ನು ಸ್ಯಾನೆ ಒಳ್ಳೆ ಹೆಸರು ತಕತಾರೆ. ಇದು ಸಂತೋಷದ ದಿಸೆನೆ ತಾನೆ? ಇದಕ್ಕೆ ನಾವು ಬೇಸರ ಮಾಡ್ಕೋಬೇಕು? ಧರ್ಮ ಯುದ್ಧದಲ್ಲಿ ಸೋತರೆ ವಿರೋಚಿತ ಸೋಲು, ಆದರೆ ಇಲ್ಲಿ ನಡೀತಾ ಇರೋದು ಅಧರ್ಮದ ಯುದ್ಧ. ನನ್ನ ಮಗ ಸೋಲ್ಲೇಬಾರ್ದು. ಅಮ್ಮ, ತಪ್ಪ್ರೀತಿಯಿಂದ ಅಪ್ಪನ ಬಲುಪಶು ಮಾಡಿದ್ದಾರೆ ಅಂತ ಗೊತ್ತಿದೆ. ಆ ಮಂತ್ರಿನೇ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾದ್ರು ನಮ್ಮ ಕೈಲಿ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅವ್ರು ಯಾವುದಕ್ಕೂ ಹೆದರ್ದೇ ಇರೋ ಜನ. ಅವ್ರ ಕೈನಲ್ಲಿ ಅಧಿಕಾರನೇ ಇದೆ. ಕಾನೂನ ಹೇಗ್ ಬೇಕಾದ್ರೂ ಅವ್ರ ಕಡೆ ತಿರುಗಿಸ್ಕೊಳ್ಳೋ ಅಷ್ಟು ಅವ್ರ ಹತ್ರ ಹಣ ಇದೆ. ಅವ್ರನ್ನ ಎದುರಿಸಿ ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಜಗಳ ಮಾಡಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಶರಣಾಗೋದೇ ಸರಿ ಅನ್ಸುತ್ತೆ. ಅಂದ್ರೆ ಈಗ ನಾವು ಹೋಗಿ ಆ ಮಂತ್ರಿ ಕಾಲಿಡ್ಕೋಬೇಕು ಅಂತೀಯಾ? ಊರಿಂದ ಬರ್ಲಿ, ಆ ಮಂತ್ರಿನೇ ಬಂದು ನಮ್ ಮಾವನ ಕಾಲ್ ಹಿಡಿಬೇಕು, ಹಂಗ್ ಮಾಡಿಸ್ತೀನಿ. ಗೌರಿ, ಮನೆ ಮಗ ನಾನಿರುವಾಗ ಬೇರೆ ಯಾರೋ ಸಹಾಯ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂಡ್ಬೇಕಾಗಿಲ್ಲ. ಈಗ ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಈಗ ಅಪ್ಪ ಮಾಡದೇ ಇರೋ ತಪ್ಪಗೋಸ್ಕರ ಸ್ಟೇಷನ್ ಅಲ್ಲಿ ಇದ್ದಾರೆ. ನಾನ್ ನಿಜವಾಗ್ಲೂ ತಪ್ಪು ಮಾಡಿ ಅಪ್ಪನ್ನ ಬಿಡುಗಡೆ ಮಾಡಿಸ್ತೀನಿ. ಬಿಡುಗಡೆ ಮಾಡಿಸ್ತೀಯ? ಅದ್ ಹೇಗಪ್ಪ ಮಾಡಿಸ್ತೀಯ? ಅಜ್ಜಿ, ಮಂತ್ರಿ ಈ ಕೇಸಲ್ಲಿ ಅಪ್ಪನ ಸಿಕ್ಕಾಕ್ಸಿರೋದು ಯಾಕೆ ಹೇಳಿ? ಅಪ್ಪ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಪರೀಕ್ಷೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದಿದ್ದಕ್ಕೆ ತಾನೇ ನಾನೇ ಆ ಮಂತ್ರಿ ಕಾಲಿಡ್ಕೊಂಡು ಅವ್ರ ಪರವಾಗಿ ಪರೀಕ್ಷೆ ಬರೀತೀನಿ ಅಂತ ಒಪ್ಕೊಂಡ್ರೆ ಖಂಡಿತ ಅಪ್ಪನ ಅವರು ಬಿಡುಗಡೆ ಮಾಡಿಸ್ತಾರೆ. ಆನಂದ, ಸಾರ್ಥಕ ಆಯ್ತು ಕಡೋ. ನಿನ್ನ ಮಗ ಅಂತ ಹೆತ್ತದಕ್ಕೆ ನೀನ್ ಆ ಮಿನಿಸ್ಟರ್ ಕಾಲ್ ಹಿಡಿದು ಪರೀಕ್ಷೆ ಬರೆಯೋದಕ್ಕಿಂತ ಸತ್ತೋದ್ರೆ ವಾಸಿ. ನಿನ್ನಂತ ಮಗನ ಹೆತ್ತೇ ಇಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನನ್ ಗಂಡ ಯಾವತ್ತೂ ತಪ್ಪಾಡಿಲ್ಲ. ನೀನ್ ಈಗ ಮಾಡೋ ತಪ್ಪಿಂದ ಅವರು ತಲೆ ತಗ್ಸೋ ಹಾಗಾಗೋದ್ ಬೇಡ. ನೀನ್ ಅವ್ರ ಕೀರ್ತಿನ ಹೆಚ್ಚು ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಅವ್ರಿಗಿರೋ ಹೆಸರನ್ನ ಹಾಳು ಮಾಡದೇ ಇರೋ ತರ ನಡ್ಕೊಂಡ್ರೆ ಸಾಕು. ಆನಂದ, ನೀನ್ ಅಡ್ಡದಾರಿ ಹಿಡಿದು ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಬರೋ ಅಗತ್ಯ ಇಲ್ಲ. ಅವನ್ ಬರೋವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಕೃಷ್ಣ, ನೀವು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊತಿಲ್ಲ. ಕಾಳಿ ಭವನೆ ಡ್ರಗ್ಸ್ ನ ಅಪ್ಪನ ಬ್ಯಾಗಲ್ಲಿ ಇಟ್ಟಿದ್ರು. ಅದನ್ನ ಇಡೋ ಆಗ ಮಾಡಿದ್ದು ಆ ಮಿನಿಸ್ಟ್ರು. ಮೊದಲು ಅವನನ್ನ ಹಿಡಿಬೇಕು. ನಾ ಬಾವನ್ ಏನಾದ್ರೂ ಅರೆಸ್ಟ್ ಮಾಡಿಸಿದ್ರೆ ಆ ಮಿನಿಸ್ಟರ್ ಹುಷಾರಾಗ್ಬಿಡ್ತಾರೆ.
ನಾವೇನು ಗೊತ್ತಿಲ್ಲದರ ಹಾಗೆ ನಾಟಕ ಆಡ್ಕೊಂಡು ಆ ಮಿನಿಸ್ಟರ್ ಗೆ ಬಲೆ ಬೀಸಬೇಕು ಮಾವ ಯಾ ಸ್ಟೇಷನ್ ಆಗಿ ಇರಬೇಕಾ ಕೃಷ್ಣ ನನಗೂ ಇಷ್ಟ ಇಲ್ಲ ಆದ್ರೆ ಬೇರೆ ದಾರಿ ಇಲ್ಲ ಈಗ ಅಪ್ಪನ ನಿರಪರಾಧಿ ಅಂತ ಸಾಬೀತ್ ಮಾಡೋದಕ್ಕಿಂತ ನಿಜವಾದ ಅಪರಾಧಿಗೆ ಶಿಕ್ಷೆ ಕೊಡಿಸೋದೇ ಮುಖ್ಯ ಅದಕ್ಕೆ ಕಾಳಿ ಬಾಬಾ ಹೊರಗಡೆ ಇರಲೇಬೇಕು ಅದಕ್ಕೂ ಅಣ್ಣಯ್ಯ ಹೊರಗಡೆ ಇರೋದಕ್ಕೂ ಏನು ಸಂಬಂಧ ಅಂತ ಕಾನೂನು ಸಾಕ್ಷಿ ಕೇಳುತ್ತೆ ನಾನು ನೇರವಾಗಿ ಮಿನಿಸ್ಟರ್ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಯಾರು ನಂಬಲ್ಲ ಸಾಕ್ಷಿ ಸೃಷ್ಟಿ ಮಾಡೋದಕ್ಕೆ ಕಾಳಿ ಬಾಬಾನಿಂದ ಮಾತ್ರ ಸಾಧ್ಯ ಈಗ ನಾವು ಅವರ ಮೇಲೆ ಅನುಮಾನ ಬಂದಿದೆ ಅನ್ನೋದನ್ನ ತೋರಿಸ್ಕೊಳ್ಳದೆ ಸ್ವಲ್ಪ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದ್ರೆ ಸಾಕು ಬಾವನೆ ಮಿನಿಸ್ಟರ್ನ ಹಿಡ್ಕೊಟ್ ಬಿಡ್ತಾರೆ ಇಷ್ಟಕ್ಕೆ ನಮಗೆ ಬಾಣಕ್ಕಿಂತ ಅದನ್ನ ಬಿಟ್ಟೋರೆ ಮುಖ್ಯ ಈಗ ಆ ಮಿನಿಸ್ಟರ್ ಡ್ರಗ್ಸ್ ಅನ್ನ ಬಾಣ ಬಿಟ್ಟಿದ್ದಾರೆ ಶಿಕ್ಷೆ ಅವರಿಗೆ ಆಗಬೇಕು ಅದಕ್ಕೆ ಕಾಳಿ ಭವನ ಸಹಾಯ ಬೇಕು ನಾವೇನು ಗೊತ್ತಿಲ್ಲದರ ಹಾಗೆ ಅವರನ್ನ ಫಾಲೋ ಮಾಡಿದ್ರೆ ಸಾಕು ಮಿನಿಸ್ಟರ್ನ ಹಿಡಿಬಹುದು ಏನಾದ್ರು ಪುಣ್ಯವರೇ श्रद्धांजलि सक्रे पायस गांजा मार्ता पोलिस कई कई कोलाबिट जैल हाकदारंते पाठ माता मेट्रो जैल कंबी एणिसतवरंते ಪಾಪ ಅವರಂತ ಕೆಲಸ ಮಾಡಿರಕಿಲ್ಲ ಯಾರು ದರಿದ್ರದವರು ಆ ಕೆಲಸ ಮಾಡಿ ಅವರ ಮ್ಯಾಕ ಹಾಕಿರ್ತಾರೆ ಅವರು ಉದ್ದರಗಕ್ಕಿಲ್ಲ ಅಳಾಗ ಹೋಗ್ತಾರೆ ಏಯ್ ಆ ಮೇಟ್ರಿಗೆ ಸಾಪ ಹಾಕಿದ್ಬಿಟ್ಟು ಕಣ್ಣೀರ್ ಆಗ್ತಾ ಇದೆಯಲ್ಲ ಮೇ ಓ ಪಾಯಸ ಮಾಡ್ಕೊ ಬರ ಹೋಗಿ ಹೋಗೋ ಹೋಗೋ ಮೇ ಆನೆ ಆಗೋಯ್ತು ನೀನು ಅಪ್ಪ ಈಗ ಈ ಚನಮ್ಮ ಟ್ಯಾಪ್ ಮೋರೆ ಹಾಕೊಂಡಿ ಮನೋಳಗ್ ಬತ್ತಳೆ तैयार मग काली मोरे हाकड़े अंतदे किल किल अंत किसकोबत्तवल लक्ष्मी का लक्ष्मी का येनवा अक्का बेग तुप्प हाकि हेसर बेळे पायस माडी जैल आगवने अंत गोत्तिद्रु संकट पडोद बिट्बिट्टु संतोषदिंद हेसर बेळे पायस बेरे माडु अंतिद्दीयल्ल अम्मी अक्का ओंद केलस माडि पायस जोते जामून माड्बिडि इदेनवा इवर अप्प जैल आगवने अंत इवळ तलनागिरो नट्टु बोट्टल्ल लूज आगिबिट्टदे अंत काणुत्तदे पापा लक्ष्मो अदेनो निन् तंगी केळ्तवळल्ल अदन् माड्कोट्बिडु इल्लांद्रे उत्ति हेच्चाबिट्टु कच्चिद्रु कच्चिबिट्टाळु ले अणय्य इवर नट्टु बोट्टल्ल सरियागे अदे इवर सी माड केळिरोदु संतोषक्के संतोषन एत्तप्प जैलिगे होगिद्रु संतोषने ओ इवर अप्प इन्नेन् केस् कुलासे माड्स्को होरगे बर्तारल्ल आ संतोषक्के पायस माड्स्ता इरोदु ए अदेल्ल साध्यवे इल्ल इदु गांजा केसु आर्सुबु बिडकिल्ल इन्हें कल सिखाबू फोन बंद हलो रुक्मार अंत ग्रे पोल जीवन पूर्ति जैल को हाँ मातर
ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ.